ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತಾರೆ ಟೀಕೆ ಮಾಡುವಂಥವ್ರ ಹಕ್ಕು ಆದರೆ ಆಧಾರ ರಹಿತವಾದ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ಅವರ ಚರಿತ್ರೆಯನ್ನು ಹಾಳು ಮಾಡುವಂಥ ಕೆಲಸ ಯಾರಿಗೂ ಕೂಡ ಹಕ್ಕಿಲ್ಲ ಕಾಂಗ್ರೆಸ್ಗೂ ಹಕ್ಕಿಲ್ಲ ಕಾಂಗ್ರೆಸ್ನವರು ನಮ್ಮ ಸರ್ಕಾರವನ್ನು ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳ್ತಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಹೇಳ್ತಾರೆ ನಾನು ಕರೆದವ್ರು ಕೇಳಿದೆ ಕೊಡಿ ಒಂದು ಕೇಸನ್ನು ಕೊಡಿ ನಾನು ತನಿಖೆ ಮಾಡ್ತೀನಿ ಅಂತ ಕೊಡಲಿಲ್ಲ ಕೋರ್ಟ್ ಕೇಳ್ತು ಕೋರ್ಟ್ ಕೇಳಿದ್ರೂ ಕೂಡ ಕೊಡಲಿಲ್ಲ ನಿನ್ನ ಎಲೆಕ್ಷನ್ ಕಮಿಷನ್ ಕೇಳಿದೆ ಅವರಿಗೆ ಅಲ್ಲಿಯೂ ಕೂಡ ಕೊಟ್ಟಿಲ್ಲ ಆಧಾರ ರಹಿತವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿ ನಮ್ಮ ಸರ್ಕಾರದ ಚರಿತ್ರೆ ಒದೆ ಮಾಡುವಂಥದ್ದು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಬಂಧುಗಳೇ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಕಳೆದ 5 ವರ್ಷದಲ್ಲಿ ಅವರು ಮಾಡಿರುವಂಥ ಲೂಟು ಒಂದೇ ಎರಡೇ ಬಿಡಿಯ ರೀಡುದಲ್ಲಿ 1,000,000,000 ರೂಪಾಯಿ ಲೂಟನ್ನು ಮಾಡಿದರು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಲೂಟ್ ಮಾಡಿದ್ದಾರೆ ಸಣ್ಣ ಇರಿಗೇಷನ್ನಲ್ಲಿ ಒಂದೇ ಒಂದು ಉದಾಹರಣೆ 49 ಕೋಟಿ ರೂಪಾಯಿ ಕೆಲಸ ಮಾಡ್ದೇ ಬಿಲ್ ತೆಗೆದಕ್ಕಾಗಿ ಭಾಳಷ್ಟು ಜನಕ್ಕೆ ಶಿಕ್ಷೆ ಕೂಡ ಹಾಕಿದೆ ಅದೇ ರೀತಿ ಇವತ್ತು ಸೋಷಿಯಲ್ ವೆಲ್ಫೇರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಡುವಂಥ ದಿಂಬು ಹಾಸಿಗೆಗೂ ಕೂಡ ಅಲ್ಲಿಯೂ ಕೂಡ ಕರಪ್ಷನ್ ಮಾಡಿದ್ದಾರೆ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಕಳೆದ ಚುನಾವಣೆಯಲ್ಲಿ ಸಮಾಜ ಒಡೆಯುವಂಥ ಕೆಲಸ ಮಾಡಿರ್ತಕ್ಕ ಪಾಠ ಆಗಿದೆ ಇವತ್ತು ಸಮಾಜವನ್ನು ದೋಷಿತವಾಗಿ ಮಾಡಿ ಮತ್ತೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಕುಲುಷಿತ ವಾತಾವರಣ ನಿರ್ಮಾಣ ಮಾಡೋ ಸಲುವಾಗಿ ಗೊಂದಲವನ್ನು ನಿವಾರಣೆ ಮಾಡೋ ಸಲುವಾಗಿ ಮತಕ್ಕಾಗಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಶ್ವಾಸವನ್ನು ಕಳ್ಕೊಂಡಿದೆ ಆ ಸ್ಥಾನವನ್ನು ಎಸ್ ಡಿ ಪಿ ಐ ಪಿ ಎಫ್ ಐ ಪಡ್ಕೊಂಡಿದೆ ಇವತ್ತು ಎಸ್ ಡಿ ಪಿ ಐ ಪಿ ಎಫ್ ಐನ ಕಪಿ ಮುಷ್ಟಿಯಲ್ಲಿ ಕಾಂಗ್ರೆಸ್ ಇದೆ ಅದಕ್ಕಾಗಿ ಬಜರಂಗ್ ದಳವನ್ನು ನಿಷೇಧ ಮಾಡ್ತೀವಿ ಅನ್ನೋಂಥ ಮಾತನ್ನು ಎಸ್ ಡಿ ಪಿ ಐ ಪಿ ಎಫ್ ಒತ್ತಡದಿಂದ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳು 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಾರೆ 2013 10 ಕೆ ಜಿ ಅಕ್ಕಿನೇ ಸಿಗ್ತಾ ಇತ್ತು ಇವರು ಬಂದಮೇಲೆ 5 ಕೆ ಜಿ ಗಳಿಸಿದರು ಯಾರು 10ರಿಂದ 5 ಇಳಿಸಿದ್ರು ಈಗ ಮತ್ತೆ 10 ಕೆ ಜಿ ಕೊಡ್ತೀವಿ ಅಂತಾರೆ ಅದೇ ರೀತಿ ವಿದ್ಯುತ್ ಶಕ್ತಿ 200 ಯೂನಿಟನ್ನು ಕೊಡ್ತೀವಿ ಅಂತಾರೆ ಖರ್ಚಾಗದೆ 75 ಯೂನಿಟ್ಟು ಹೀಗಾಗಿ ಬಂಧುಗಳೇ ಈ ಸುಳ್ಳಿನ ಕಂತೆಯ ಈ ಗ್ಯಾರಂಟಿಗಳನ್ನು ಜನ ತಿರಸ್ಕರಿಸಿದ್ದಾರೆ ನಾವು ನಮ್ಮ ಆಡಳಿತ ನಮ್ಮ ಕಾರ್ಯಕ್ರಮ ಜನರಿಗೆ ನಾವು ಕೊಟ್ಟಿರುವಂಥ ವಿಶೇಷವಾಗಿರುವಂಥ ಜನ ಉಪಯೋಗಿ ಕಾರ್ಯಕ್ರಮಗಳು ಡಬಲ್ ಇಂಜನ್ನ ಪರ್ಫಾರ್ಮೆನ್ಸು ಇದರ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೇವೆ ಸಮಾಜವನ್ನು ಒಡೆದು ಭ್ರಷ್ಟಾಚಾರವನ್ನು ಮಾಡಿ ದುರಹಂಕಾರದಿಂದ ಮೆರೆಯುವಂಥ ಆಧಾರದ ಮೇಲೆ ಕಾಂಗ್ರೆಸ್ ಇವತ್ತು ಮತವನ್ನು ಕೇಳ್ತಾ ಇದೆ ನಾನು ಅತ್ಯಂತ ಕಳಿಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಒಂದು ಸುರಕ್ಷಿತವಾದ ಸಮೃದ್ಧಿಯಾದ ಸುಭಿಕ್ಷೆಯಾದ ಕನ್ನಡ ನಾಡನ್ನು ಕಟ್ಟಲು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ದಯವಿಟ್ಟು ಮತವನ್ನು ಹಾಕೋ ಮುಖಾಂತರ ಮತವನ್ನು ಹಾಕಿಸೋ ಮುಖಾಂತರ ಆಶೀರ್ವಾದವನ್ನು ಮಾಡಬೇಕು ಮತ್ತೊಮ್ಮೆ ಜನ ಉಪಯೋಗಿ ಜನ ಕಲ್ಯಾಣ ಜನಪರ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು ಈಗ ನಾವೇನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅವೆಲ್ಲವೂ ಮುಂದುವರಿಬೇಕು ಒಂದು ಸುಭಿಕ್ಷೆ ನಾಡು ಕರ್ನಾಟಕ ಆಗಬೇಕು ನಂಬರ್ 1 ರಾಜ್ಯ ಇಡೀ ದೇಶದಲ್ಲಿ ಕರ್ನಾಟಕ ಆಗಬೇಕು ಪ್ರಧಾನಮಂತ್ರಿಯ $5 ಟ್ರಿಲಿಯನ್ ಕನಸಿನಲ್ಲಿ $1 ಟ್ರಿಲಿಯನ್ ಕರ್ನಾಟಕದಿಂದ ಆಗಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇವತ್ತು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಸಕಾರಾತ್ಮಕವಾಗಿ ತಮ್ಮ ಮತವನ್ನು ಕೊಡಿ ನಕಾರಾತ್ಮಕವಾಗಿ ಯಾರು ಮತ ಕೇಳ್ತಾರೆ ಅವರನ್ನು ದೂರಿಡುವಂಥ ಕೆಲಸವನ್ನು ತಾವು ಮಾಡಬೇಕು ಬಂಧುಗಳೇ ಆದ್ದರಿಂದ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ ನಾವು ಕಷ್ಟಕಾಲದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದೇವೆ
ಆರ್ಥಿಕತೆಯನ್ನು ದಾರಿಗೆ ತಂದಿದ್ದೇವೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ರೈತರಿಗಾಗಿ, ಕಾರ್ಮಿಕರಿಗಾಗಿ, ನೇಕಾರರಿಗಾಗಿ ಮತ್ತು ಮೀನುಗಾರರಿಗಾಗಿ ಮತ್ತು ಹೆಣ್ಣು ಮಕ್ಕಳಿಗಾಗಿ, ಯುವಕರಿಗಾಗಿ, ದೀನ ದಲಿತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ತಂದಿದ್ದೇವೆ. ಅದರ ಮುಖಾಂತರ ಎಲ್ಲ ಸಮಾಜಗಳ ಸರ್ವವ್ಯಾಪ್ತಿ, ಸರ್ವ ಸ್ಪರ್ಶಿ, ಸಬ್ಕೆ ಸಾಥ್ ಸಬ್ಕ ವಿಕಾಸ್, ಸರ್ವಗೆ ಸಮಪಾಲು ಸರ್ವಗೆ ಸಮಬಾಲು ಮತ್ತು ಒಂದು ಸುಖದ ನಾಡನ್ನು ಕಟ್ಟಲು, ಶಾಂತಿಯ ಬೀಡನ್ನು ಕಟ್ಟಲು ತಾವು ತಮ್ಮ ಅಮೂಲ್ಯವಾದಂಥ ಮತವನ್ನು ಭಾರತೀಯ ಜನತಾ ಪಕ್ಷದ ಕಮಲ ಗುರುತಿಗೆ ಹಾಕಿ ಅದನ್ನು ವಿಜಯಶಾಲಿಯಾಗಿ ಮಾಡಬೇಕು. ಬನ್ನಿ ಬಂಧುಗಳೇ, ನಾವು ನೀವು ಸೇರಿ ಉತ್ತಮವಾದಂಥ ತೀರ್ಮಾನವನ್ನು ಮಾಡಿ ಉತ್ತಮವಾದಂಥ ರಾಜ್ಯವನ್ನು ಕಟ್ಟೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್.